ಫ್ರೆಂಡ್ಸ್, ವೆಲ್ಕಮ್ ಟು ಸಾನುಸ್ ವ್ಲಾಗ್. ಇವಾಗ ಹೇರ್ ಫಾಲ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಮತ್ತು ಕೂದಲೂ ಚೆನ್ನಾಗಿ ಬೆಳೆಯಲ್ಲ ಅನ್ನೋದು ತುಂಬ ಜನ ಹೇಳೋದು ಕೇಳಿದ್ದೀನಿ. ಸೊ ಇವತ್ತು ನಾವು ಇದೆಲ್ಲ ಹಾಕಿ ಯಾವ ಥರ ಎಣ್ಣೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ 100% ಇದು ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡಿರೋದ್ರಿಂದ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಯೂಸ್ಫುಲ್ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ಮಿನಿಮಮ್ 1-6 months ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಅಲೋವೆರಾ ಯೂಸ್ ಮಾಡೋದ್ರಿಂದ ಇದು ನಮ್ಮ ಹೇರ್ನ ಸ್ಟ್ರೆಂಥನ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ A, C and E ಇರೋದ್ರಿಂದ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ತುಳಸಿ ಯೂಸ್ ಮಾಡೋದ್ರಿಂದ ನಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತು ಕೂದಲಲ್ಲಿ ಬಿಳಿ ಆಗೋದನ್ನು ತಡೆಗಟ್ಟತ್ತೆ. ಮತ್ತು ದಾಸವಾಳದ ಎಲೆ ತುಂಬಾ ಉಪಯುಕ್ತ, ಅದು ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ದಾಸವಾಳದ ಎಲೆನ ತಗೊಳ್ಳಿ, ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಶೈನಿಂಗ್ ಆಗುತ್ತೆ, ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ಹೇರ್ ಗ್ರೋತಿಗಿದು ತುಂಬಾ ಒಳ್ಳೆಯದು ದಾಸವಾಳದ ಎಲೆ. ಸಾಸಿವೆ ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡಿ ನಿಮ್ಮ ಕೂದಲು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ರೋಸ್ ಪೆಟಲ್ಸಲ್ಲಿ ವಿಟಮಿನ್ A, B, C ಮತ್ತು ಇ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಕ್ಲೆನ್ಸರ್ ಥರ ಮತ್ತು ಕಂಡೀಷ್ನರ್ ಥರ ನಮ್ಮ ಕೂದಲಿಗೆ ಸಹಾಯ ಮಾಡುತ್ತೆ, ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಅಲೋವೆರಾ ನಮ್ಮ ಕೂದಲನ್ನ ಸಾಫ್ಟ್ ಮತ್ತು ಶೈನಿಂಗ್ ಮಾಡುತ್ತೆ. ಇದು ನೆತ್ತಿಯಲ್ಲಿ ಏನಾದರೂ ಇಚ್ಚಿಂಗ್ ಆ ಥರ ಇದ್ದರೆ ಪ್ರಾಬ್ಲಮ್ನ ಇದು ಕಡಿಮೆ ಮಾಡುತ್ತೆ, ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಅಲೋವೆರಾ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಲ್ಲಿಕಾಯಿ ಏನೇನು ಉಪಯೋಗ ಅಂದರೆ, ನಮ್ಮ ಕೂದಲು ಹೇರ್ ಫಾಲ್ ಆಗ್ತಾ ಇದೆ ಹೇರ್ ಫಾಲಿಗೆ, ಮತ್ತು ನಮ್ಮ ಕೂದಲೂ ಕಪ್ಪಾಗಿರೋದಕ್ಕೂ ಇದು ಸಹಾಯ ಮಾಡುತ್ತೆ. ಹೇರ್ ಗ್ರೋತಿಗೂ ಆಮ್ಲ ತುಂಬಾ ಒಳ್ಳೆಯದು. ಇಷ್ಟನ್ನು ನಾನು 1.5 hours ಬಿಸಿಲಲ್ಲಿಟ್ಟು ಡ್ರೈ ಮಾಡಿ ಅದನ್ನು ಒಣಗಿಸಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇದನ್ನು 1.5 hours ಬಿಸಿಲಲ್ಲೂ ಇಟ್ಟು ಹಾಕ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗೂ ಹಾಕ್ಬೋದು. ಇದಕ್ಕೆ ನಾನು ಸ್ವಲ್ಪ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿದ್ದೀನಿ. ಇದ್ರ ಜೊತೆ ನಾವು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಮೆಹಂದಿ ಸೊಪ್ಪನ್ನು ಕೂಡ ಹಾಕೋಬೋದು. ಇದು ಸಿಗಲ್ಲ ಅನ್ನೋರು ಇಷ್ಟನ್ನ ಹಾಕಿ ನೀವು ಎಣ್ಣೆ ಮಾಡ್ಕೋಬೋದು. ಈ ಎಣ್ಣೆನ ಹಚ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.